ಹಲೋ, ಇವತ್ತಿನ ಬ್ಲಾಗ್ ಏನಂದರೆ ಇದು ಆ್ಯಕ್ಟಿವಾ 3G ಥರ್ಡ್ ಜನ್ರೇಷನ್. ಸೊ ಈ ಗಾಡಿ ತುಂಬ ರಸ್ಟ್ ಹಿಡಿದಿದೆ, ನೋಡ್ಬೋದು. ಮತ್ತು ಚಾರ್ಜಿ ಎಲ್ಲ ಅಂದರೆ ಇದು ನಮ್ಮ ಉಡುಪಿ ವೆದರಲ್ಲಿ ಇದ್ದಿದ್ದು, ಹಾಗಾಗಿ ರಸ್ಟ್ ಹಿಡಿದಿದೆ. ಸೊ ಇದನ್ನು ರಿಪೇಂಟ್ ಮಾಡಬೇಕು ನೋಡಿ, ರಸ್ಟ್ ಹಿಡಿದ್ರೆ ಐಟಮ್ ಎಲ್ಲ ಕಾಣುತ್ತೆ. ಮತ್ತು ಈ ಕಡೆ ಕೆಲವೊಂದು ಇದು ಸ್ವಲ್ಪ ಡಲ್ ಆಗಿದೆ, ನೀವು ಆ ಕಡೆ ಶೈನಿಂಗ್ ಇದೆ ನೋಡಿ. ಇದು ಈ ಕಡೆ ನೋಡಿ, ಬಿಸಿಲಿಗೆಲ್ಲ ನಿಲ್ಲಿಸಿ ಡಲ್ ಆಗಿದೆ. ಸೊ ಇದನ್ನ ರಿಪೇಂಟ್ ಮಾಡೋಣ ಅಂತ ನೋಡಿ. ಇದೆಲ್ಲ ಡ್ಯಾಮೇಜ್ ಆಗಿದೆ, ರಸ್ಟ್ ಎಲ್ಲ ಇದೆ. ಸೊ ಅದಕ್ಕೆ ಇದನ್ನ ರಿಪೇಂಟ್ ಮಾಡೋಣ ಅಂತ ಬಿಚ್ಚುತ್ತಾ ಇದ್ದೀನಿ. ಬಿಚ್ಚಿ ಈಗ ನಾಳೆ ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗಬೇಕು. ಸೊ ಬನ್ನಿ ಬಿಚ್ಚೋಣ. ಸೊ ನಮ್ಮ ಮನೆ ಮುಂದೆಯೇ ಸ್ಕೂಲ್ ಇದೆ, ಹಾಗಾಗಿ ಹುಡುಗರುಗಳು ತುಂಬ ಮಾತಾಡ್ತಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ಆಡಿಯೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಇಷ್ಟು ಬಿಚ್ಚಾಗಿದೆ, ಅದು ಸಮೇತ ತೊಗೊಂಡೋಗ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇದನ್ನ ನೋಡಿ, ಒಳಗೆಲ್ಲ ಎಷ್ಟು ಬೀಳಿದೆ. ಗಾಡಿ ಜಾಸ್ತಿ ರಸ್ಟ್ ಹಿಡ್ದಿಲ್ಲ, ಮೇಲೆ ನೀರೆಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲಿ ಮಾತ್ರ ರಸ್ಟ್ ಹಿಡಿದಿದೆ. ಸೊ ಈಗ ಈ ಪಾರ್ಟ್ನ ಬಿಚ್ಚೋಣ. ಓ, ನಾನೇನು ಎಕ್ಸ್ಪರ್ಟ್ ಅಲ್ಲ. ಸೊ ಹಾಗಾಗಿ ಯಾವ್ಯಾವ ಪಾರ್ಟ್ನ ಎಲ್ಲೆಲ್ಲಿಂದ ತೆಗಿತಾ ಇದ್ದೇನೆ ಬೋಲ್ಟ್ ನಟ್ಟು ಅದೆಲ್ಲ ಒಂದು ಪೇಪರ್ಗೆ ಹಾಕಿ ಮಾರ್ಕರಲ್ಲಿ ಎಲ್ಲಿ ಐಟಮ್ ಅಂತ ಮೇಲೆ ಬರೆದಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಫಿಟ್ಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ, ಹಾಗಾಗಿ ಎಲ್ಲ ಬರೆದಿಡ್ತಾ ಇದ್ದೀನಿ. ಹಲೋ.
ಸೊ ಮಳೆ ಬರೋ ಥರ ಆಗಿದೆ, ಹಾಗಾಗಿ ಎಲ್ಲ ಐಟಮ್ನ ಎತ್ತಿಡ್ತಾ ಇದ್ದೀನಿ. ಗಾಡಿನೂ ಸಹ ಸೈಡಿಗೆ ಹಾಕಬೇಕು, ಸೈಡ್ನಲ್ಲಿ ಶೆಡ್ ಕೆಳಗೆ ಬಿಚ್ಚಬೇಕು, ನೋಡೋಣ ಬಿಚ್ಚಕ್ಕಾಗುತ್ತಾ ಅಂತ. ಮಳೆ ಜೋರಾಗಿ ಬರೋ ಚಾನ್ಸಸ್ ತುಂಬ ಇದೆ. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಟ್ ಇಲ್ಲಿಂದ ಮುಂದೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಜೋರು ಮಳೆ ಬಂತು. ಹಾಗಾಗಿ ಅದನ್ನ ರಿಮೂವ್ ಮಾಡಿಕೊಂಡು ನಾನು ಊರಿಗೆ ತೊಗೊಂಡು ಹೋಗ್ತಿದ್ದೀನಿ. ಸೊ ತೊಗೊಂಡು ಹೋದ ನಂತರ ಅದು ಏನೇನು ಸ್ಟೇಜ್ ಪ್ರೊಸೆಸ್ ಮಾಡ್ತಿದ್ದಾರೆ ಆ ವಿಡಿಯೋನ ಹಾಕ್ತೀನಿ. ಸೊ ಅದಾದಮೇಲೆ ಇದನ್ನ ನಾನೇ ತಂದು ಊರಿಂದ ಫಿಟ್ ಮಾಡ್ತೀನಿ. ಸೊ ಆ ವಿಡಿಯೋ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.